ಆಹಾರ, ಪ್ರತ್ಯ ಆಹಾರ, ಪ್ರತ್ಯ ಕಂಟ್ರೋಲ್. ಪ್ರತ್ಯ ಆಹಾರ ಅಂದರೆ ಇನ್ನೊಂದು ಮೀನಿಂಗು, ಪಂಚ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು. ಪಂಚ ಇಂದ್ರಿಯಗಳನ್ನು ಯಾಕೆ ಹಿಡಿದಿಡಬೇಕು? ಪಂಚ ಇಂದ್ರಿಯಗಳನ್ನು ಹಿಡಿದಿಡೋದಾದರೆ ಪಂಚ ಇಂದ್ರಿಯಗಳನ್ನು ಯಾಕೆ ಭಗವಂತ ಕೊಟ್ಟಿದ್ದಾನ? ಪಂಚ ಇಂದ್ರಿಯಗಳನ್ನು ಭಗವಂತ ಕೊಟ್ಟಿರೋದು ನಾವು ಮಾಡಿರುವ ಪಾಪಕರ್ಮಗಳನ್ನು ತೀರಿಸೋ ಸಲುವಾಗಿ ಆಕ್ಷನ್ಗಳು ಆಗಬೇಕಾಗಿದೆ. ಬಲಭಾಗದ ಮಿದುಳಿನಿಂದ ಎಡಭಾಗದ ಮಿದುಳಿನಿಂದ ಆಲೋಚನೆಗಳು ಸೃಷ್ಟಿಯಾಗಿ ಆ ಆಲೋಚನೆಗಳು ಚಟುವಟಿಕೆಗಳಾಗಿ ಕನ್ವರ್ಟ್ ಆಗಿ ಮಾಡಿದ ಪಾಪಕರ್ಮಗಳನ್ನು, ಪುಣ್ಯಗಳನ್ನು, ಆಸೆಗಳನ್ನು ನೆರವೇರಿಸೋದಕ್ಕೋಸ್ಕರ ಈ ಪಂಚ ಇಂದ್ರಿಯಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸಂಸ್ಕಾರಗಳು, ವಾಸನೆಗಳು, ನಾವೇನು ಜನ್ಮ ಜನ್ಮಾಂತರದಲ್ಲಿ ಹೊತ್ಕೊಂಡ್ಬಂದಿದ್ದೀವಿ ಅವುಗಳು ಹೆಚ್ಚು ಪಾಪಕರ್ಮಗಳಾಗಿರೋದರಿಂದನೇ ನಾವು ಈ ಲೋಕದಲ್ಲಿ ಜೀವಿಸಿದ್ದೀವಿ, ಹುಟ್ಟಿದ್ದೀವಿ. ಪುಣ್ಯ ಮಾಡಿದರೆ ನಾವು ಹುಟ್ಟಿರಲಿಲ್ಲ. ಈ ಲೋಕದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ಪಾಪ ಮಾಡಿದವರು. ಪುಣ್ಯ ಮಾಡಿದವರಿಗೆ ಹುಟ್ಟಿಲ್ಲ ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಬರೀ ಕ್ರೆಡಿಟೇ ಇರಬೇಕು, ಡೆಬಿಟ್ ಇರಬಾರ್ದು. ಬ್ಯಾಂಕು ನಮ್ಮ ಹತ್ರ ಬರೋದಿಲ್ಲ ಕ್ರೆಡಿಟಲ್ಲಿದ್ದರೆ, ಡೆಬಿಟಲ್ಲಿದ್ದರೆ ಬರ್ತಾರೆ ನಮ್ಮ ಹತ್ರ, ಯಾಕಪ್ಪ ಕಟ್ಟಿಲ್ಲ, ಲೋನ್ ತಗೊಂಡ್ಯಾ. ಹಾಗೆ ನಮ್ಮ ಜೀವನವೇ ಡೆಬಿಟು, ಕ್ರೆಡಿಟ್ ಇಲ್ಲ. ಆ ಡೆಬಿಟನ್ನು ತೀರಿಸೋದಕ್ಕೆ ನಾವು ಹುಟ್ಟಿದ್ದೀವಿ. ಈ ಆಲೋಚನೆಗಳು, ಬಲಭಾಗದ ಮೇಲುಳ್ಳ ಚಿತ್ತಾಯಿಂದ ಸಂಸ್ಕಾರಗಳು ಮತ್ತು ವಸನಗಳು ಏನು ಹೊತ್ಕೊಂಬಂದಿದ್ದೀವಿ ಅದರಿಂದ ಸೃಷ್ಟಿಯಾಗತ್ತೆ. ಮತ್ತು ಪಂಚ ಇಂದ್ರಿಯಗಳು ಹೊರಲೋಕ ಜೊತೆಗೆ ತನ್ನ ತೊಡಗಿದಾಗ ನಿಮಗೆ ಇಷ್ಟ ಇದೆಯೋ ಇಲ್ಲವೋ ಕಣ್ಣು ನೋಡಲೇಬೇಕು, ಇಷ್ಟ ಇದೆಯೋ ಇಲ್ಲವೋ ಕಿವಿ ಮಾತನ್ನು ಕೇಳಲೇಬೇಕು. ಪ್ರತಿಯೊಂದು ಕೂಡ ನಾವು ಹೊರಲೋಕದ ಜೊತೆಗೆ ಸೇರಿಕೊಂಡಾಗ ಇಷ್ಟವೋ ಇಷ್ಟ ಇಲ್ಲವೋ ಅದರ ಜೊತೆಗೆ ಸೇರಿದಾಗ ನಾವು ಮಾಡಿದ ಕರ್ಮಾನುಸಾರ ನಮ್ಮ ಮನಸ್ಸು ಪಂಚ ಇಂದ್ರಿಯಗಳ ಜೊತೆಗೆ ಹೊರಲೋಕದ ಜೊತೆಗೆ ತನ್ನ ತಾನು ತೊಡಗತ್ತೆ. ತೊಡಗಿದಾಗ ಒಳ್ಳೆಯ ಕಾರ್ಯಗಳು ಕೆಟ್ಟ ಕಾರ್ಯಗಳು ನಡೆಯುತ್ತೆ. ಆದರೆ ಇಲ್ಲಿ ಏನು ಅಂದರೆ ಪ್ರತಿಯೊಂದು ನಡೆಯೋದು ಕೂಡ ನಮ್ಮ ಸಂಸ್ಕಾರಗಳು ಏನು ಹೊತ್ಕೊಂಬಂದಿದ್ದೀವಿ ಅದನ್ನು ತೀರಿಸೋ ಸಲುವಾಗಿ ಕಣ್ಣನ್ನು ಕೆಲಸ ಮಾಡೋಂಗೆ ಮಾಡ್ತಾನೆ, ಕಿವಿಯನ್ನು ಕೆಲವರಿಗೆ ಸಂಗೀತ, ಪ್ರವಚನ, ಸರ್ಜನರ ಸಂಘ, ಒಳ್ಳೆ ಮಾತುಗಳು ಈ ಥರದ ವಿಚಾರದಲ್ಲಿ ಇಷ್ಟ. ಕಿವಿಗೆ ಒಳ್ಳೆಯದೇ ಬೇಕು. ಕೆಲವರಿಗೆ ಕಣ್ಣು ಒಳ್ಳೆ 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 ಒಳ್ಳೆಯದನ್ನೇ ನೋಡುತ್ತೆ, ಕೆಲವರ ಕಣ್ಣು, ಕೆಲವರೇನು ಮೆಜಾರಿಟಿ ಕಣ್ಣುಗಳು ಒಳ್ಳೆಯದನ್ನು ನೋಡಲ್ಲ. ಯಾತಕ್ಕೆ ಇದು ನೋಡಲ್ಲ ಅಂದರೆ ನೀವು ಏನು ಹೊತ್ಕೊಂಬಂದಿದ್ದೀರಾ ಅದರ ಪ್ರಕಾರವಾಗಿ ನಿಮ್ಮ ಪಂಚ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಸೊ ನೀವು ನಿಮ್ಮ ಸಂಸ್ಕಾರಗಳನ್ನು, ವಸನಗಳನ್ನು, ಏನು ಹೊತ್ಕೊಂಬಂದಿದ್ದೀರೋ ಕರ್ಮಗಳನ್ನು ತೀರಿಸಬೇಕು ಅಂತಂದರೆ ಪಂಚ ಇಂದ್ರಿಯಗಳು ಕೆಲಸ ಮಾಡಬಾರ್ದು. ಹೇಗೆ ಕೆಲಸ ಮಾಡಬಾರ್ದು? ಕಣ್ಣನ್ನು ಕಿತ್ತಿ ಬಿಸಾಕ್ಬಿಡಿ, ಕಿವಿನ ಕುಯ್ದುಬಿಟ್ಟು ಬಿಸಾಕ್ಬಿಡಿ, ನಾಲಿಗೆಯನ್ನು ಕಿತ್ತಿ ಬಿಸಾಕ್ಬಿಡಿ, ಎಲ್ಲ ಹಂಗೆ ಇರಬೇಕು. ಆದರೆ ಯಾವುದು ಸಂಸ್ಕಾರದ ಪ್ರಕಾರವಾಗಿ ಕೆಲಸ ಮಾಡಬಾರದು? ಹೇಗೆ ಅದನ್ನು ಮಾಡೋದು? ಅದಕ್ಕೋಸ್ಕರವೇ ಪ್ರತ್ಯಾಹಾರ ಅಂತ ಒಂದು ಟಾಪಿಕನ್ನು ಇಟ್ಟಿದ್ದಾರೆ. ಈ ಪ್ರತ್ಯಾಹಾರದ ಮೂಲವೇ ಆಹಾರ. ಹೆಸರೇ ನೋಡಿ, ಪ್ರತ್ಯ ಆಹಾರ ಅಂತಿದೆ. ನೀವು ತಿನ್ನುವ ಆಹಾರವೇ ನಿಮ್ಮ ಕ್ಯಾರೆಕ್ಟರು, ಅಂದರೆ ಊಟವೇ ಮನಸ್ಸು. ನೀವೇನು ಆಹಾರ ತಗೋತೀರೋ ಅದರ ಪ್ರಕಾರ ಮನಸ್ಸು ಕೆಲಸ ಮಾಡುತ್ತೆ. ಹೊತ್ಕೊಂಬಂದಿರೋದು ಒಂದು ಕಡೆ ಇದ್ದರೆ ಕೂಡ ಒಂದು ಗಿಡ ನೆಟ್ಟುಬಿಟ್ಟು ಆ ಗಿಡಕ್ಕೆ ಒಳ್ಳೆ ಕ್ವಾಲಿಟಿ ಇದೆ, ಟನ್ ಗಟ್ಟಲೆ ಫಲ ಕೊಡಬೇಕು ಅಂತ ಆ ಗಿಡದ ನೇಚರ್ ಅದು. ಅದನ್ನು ನೆಟ್ಟು ಅದು ಬೆಳೆದರೆ ದುಡ್ಡದಾದ ಮೇಲೆ ಟನ್ ಟನ್ನಾಗಿ ಅದು ನಿಮಗೆ ಬೆಳೆಸಿಕೊಡುತ್ತೆ ಅಂತ ಇಟ್ಕೊಳ್ಳಿ. ಆ ನೆಟ್ಟುಬಿಟ್ರಿ, ಅದನ್ನು ಸರಿಯಾಗಿ ಪೋಷಣೆ ಮಾಡದೆ ನೀವು ಕಸ ಗಲೀಜು ನೀರನ್ನು ತಂದು ತಂದು ದಿನ ಹಾಕಿದ್ರೆ ಅದು ಸತ್ತೋಗುತ್ತೆ. ಅದೇ ರೀತಿ ನಾವು ಈ ಲೋಕದಲ್ಲಿ ಹುಟ್ಟುಬಿಟ್ಟು ಒಳ್ಳೆ ಆಹಾರಗಳನ್ನು ತಗೊಳ್ದೇನೆ, ಮನಸ್ಸನ್ನು ಪವಿತ್ರವಾಗಿ ಕೆಲಸ ಮಾಡೋಂಗೆ ಮಾಡ್ದೇನೆ, ಕಂಡ ಕಂಡದ್ದನ್ನು ತಿಂದು
ಇರೋ ಮನಸ್ಸನ್ನು ಕೆಡಿಸಿ ಇನ್ನೂ ಪಾಪಕರ್ಮಗಳನ್ನು ಮೂಟೆ ಸೇರಿಸ್ಕೊಂಡು ಇನ್ನೂ ಮುಂದೆ ಜನ್ಮಗಳು ತಾಳ್ತಾ ಇರ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್ಕು. ಎಂಟು ಮೆಟ್ಟುಗಳಲ್ಲಿ ಪ್ರತಿಹಾರ ತುಂಬ ಇಂಪಾರ್ಟೆಂಟು.